ವಂಚಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಧಿಕಾರ. ದೇಶದ ಇತಿಹಾಸದಲ್ಲಿ ಇಷ್ಟು ಒಂದು ದೊಡ್ಡ ಹಗರಣ ಎಲ್ಲೂ ನಡೆದಿಲ್ಲ, ಮುಂದೆ ನಡೀಲಿಕ್ಕೂ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ನಾನು ತಿನ್ನಲ್ಲ ತಿನ್ನಕ್ ಬಿಡಲ್ಲ ಅಂತ ಹೇಳ್ತಾವ್ರೆ, ಅವರ ಒಂದು ವಾಕ್ಯ ಇವತ್ತು ಬದಲಾವಣೆ ಆಗಿದೆ. ನಾನು ಅತಿ ತಿಂತೀನಿ, ಭ್ರಷ್ಟರನ್ನು ತಿನ್ನಕ್ ಬಿಡ್ತೀನಿ ಅನ್ನತಕ್ಕಂತ ಘೋಷಣೆಯನ್ನು ಇವತ್ತು ನರೇಂದ್ರ ಮೋದಿ ಮಾಡಬೇಕು. ಕೂಡಲೇ ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡಬೇಕು. ಭಾರತೀಯ ಜನತಾ ಪಕ್ಷವನ್ನ ವಿಸರ್ಜನೆ ಮಾಡಬೇಕಂತ ಪ್ರತಿಭಟನೆ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಚುನಾವಣಾ ಬಾಂಡ್ ಮೂಲಕ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರಿ ಭ್ರಷ್ಟಾಚಾರ ನಡೆಸಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಶನಿವಾರ ಬೆಂಗಳೂರಿನ ಕಾಂಗ್ರೆಸ್ ಭವನದ ಎದುರು ಪ್ರತಿಭಟನೆ ನಡೆಸಿದರು. ಸುಪ್ರೀಂಕೋರ್ಟ್ ಮಧ್ಯಪ್ರವೇಶದಿಂದ ಚುನಾವಣಾ ಬಾಂಡ್ ಮೂಲಕ ಬಿಜೆಪಿ ನಡೆಸುತ್ತಿರುವ ಹಗರಣ ಬಯಲಾಗಿದೆ. ಈ ಕುರಿತು ಸುಪ್ರೀಂಕೋರ್ಟ್ ನೇತೃತ್ವದಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದರು. ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣ ತಂದು ಜನರಿಗೆ ಹಂಚುತ್ತೇವೆ, ನೋಟ್ ಬ್ಯಾನ್ ಮಾಡಿ ಕಪ್ಪು ಹಣಕ್ಕೆ ಕಡಿವಾಣ ಹಾಕುತ್ತೇವೆ ಎಂದು ಭರವಸೆ ನೀಡಿದವರೇ ಇಂದು ಚುನಾವಣಾ ಬಾಂಡ್ಗಳ ಮೂಲಕ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಜನರು ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಅವರು ಮನವಿ ಮಾಡಿದರು. ದೇಶದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಇಂದು ಅಂತ ಹೇಳ್ಬೋದು. ಯಾಕಂದ್ರೆ ಚುನಾವಣೆ ಬಾಂಡ್ನಲ್ಲಿ ಇವತ್ತು ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾಗಿರತಕ್ಕಂಥ ಸಂಸ್ಥೆ ಮೂಲಕ ಹಣ ಪಡೆದಿರತಕ್ಕಂಥ ಏಕೈಕ ಪಕ್ಷ ಅಂದರೆ ಅದು ಭಾರತೀಯ ಭ್ರಷ್ಟ ಜನತಾ ಪಕ್ಷ ಅನ್ನತಕ್ಕಂಥ ಇದು ಸಾಬೀತಾಗಿದೆ. ಸುಮಾರು 7,000 ಕೋಟಿಗೂ ಅಧಿಕ ಹಣವನ್ನು ಬಾಂಡ್ ಮೂಲಕ ಇವತ್ತು ಹಣ ಸ್ವೀಕಾರ ಮಾಡಿ ಇವತ್ತು ನರೇಂದ್ರ ಮೋದಿ ನಾನು ತಿನ್ನಲ್ಲ ತಿನ್ನಕ್ ಬಿಡಲ್ಲ ಅಂತ ಹೇಳ್ತಾವ್ರೆ, ಅವರ ಒಂದು ವಾಕ್ಯ ಇವತ್ತು ಬದಲಾವಣೆ ಆಗಿದೆ. ನಾನು ಅತಿ ತಿಂತೀನಿ, ಭ್ರಷ್ಟರನ್ನು ತಿನ್ನಕ್ ಬಿಡ್ತೀನಿ ಅನ್ನತಕ್ಕಂಥ ಘೋಷಣೆಯನ್ನು ಇವತ್ತು ನರೇಂದ್ರ ಮೋದಿ ಮಾಡಬೇಕು. ದೇಶದ ಇತಿಹಾಸದಲ್ಲಿ ಇಷ್ಟು ಒಂದು ದೊಡ್ಡ ಹಗರಣ ಎಲ್ಲೂ ನಡೆದಿಲ್ಲ, ಮುಂದೆ ನಡೀಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ಇವತ್ತು ಬಂದಿರತಕ್ಕಂಥ ಈ ಭ್ರಷ್ಟಾಚಾರದ ಹಗರಣವನ್ನು ಇವತ್ತು ನೋಡ್ತಾ ಇದ್ರೆ ನರೇಂದ್ರ ಮೋದಿ ಅಂತಹ ಒಬ್ಬ ಭ್ರಷ್ಟ ಈ ದೇಶದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಕೂಡಲೇ ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡಬೇಕು, ಭಾರತೀಯ ಜನತಾ ಪಕ್ಷವನ್ನು ವಿಸರ್ಜನೆ ಮಾಡಬೇಕಂತ ಪ್ರತಿಭಟನೆ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.